ಒಮ್ಮೆ ಒಂದು ಸರಿ ಯೋಚನೆ ಮಾಡಬೇಕು. ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಹಿಂದೆ ಯಡಿಯೂರಪ್ಪನವರು ಲೋಕಸಭಾ ಸದಸ್ಯರಾಗಿ ನೀವು ನೋಡಿದರೆ ಅವರ 9.5 ವರ್ಷದಲ್ಲಿ ಉದ್ಘಾಟನೆ ಮಾಡಿದ್ರು. ಯಡಿಯೂರಪ್ಪನವರು 3 ಸರಿ ಉದ್ಘಾಟನೆ ಮಾಡಿದ್ರು, ಆದ್ರೂ ತುಂಬ್ರಿ ಸೇತುವೆ ಮಾಡಕ್ಕಾಗ್ಲಿಲ್ಲ. ಸ್ನೇಹಿತರೆ, ಸ್ಥಾಪನೆ ಕಳಿಸಿದರಷ್ಟೇ, ಇನ್ನೂ ಯಾವುದು ಆಗಿಲ್ಲ. ಆಗ್ಲಿ ಗುದ್ಲಿ ಪೂಜೆ ಮಾಡಿದ್ರು. ಯಡಿಯೂರಪ್ಪನವರು ಹೇಳಿದ್ರು, ಸಿಗಂದೂರಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ಈ ದೇವಸ್ಥಾನ ಎದುರಿಗೆ ಹೇಳ್ತೇನೆ ನಾನು, ಈ ಒಂದು ಸೇತುವೆ ಮಾಡೇ ಮಾಡ್ತೇನೆ ಅಂತ ಹೇಳಿದ್ರು. ಇವತ್ತಿಗೂ ಆಗ್ಲಿಲ್ಲ. ನಿನ್ನೆ ಚುನಾವಣೆ ಪ್ರಣಾಳಿಕೆಯಲ್ಲಿ ನೋಡ್ತೇನೆ ಮಧು ಬಂಗಾರಪ್ಪನವರೇ, ಸೇತುವೆ ಇನ್ನೇನು ಟೆಂಡರಿಗೆ ಹೋಗ್ಬಿಡುತ್ತಂತ ಹಾಕಿದ್ದಾರೆ. ಇದು ಯಾವ ಜನರಿಗೆ ಕಿವಿಯಲ್ಲಿ ಹೂ ಹೇಳಕೊಂಡಿದ್ದೀರಿ? ತಾವು ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಇವತ್ತು ನಾನು ಮಂತ್ರಿ ಆಗ್ತೇನೆ, 75 ವರ್ಷ ಇರುವಂತ ಕಾಯ್ದೆಯನ್ನ 25 ವರ್ಷ ತರ್ತೇನೆ ಅಂತ ಹೇಳಿದ್ದು ಯಡಿಯೂರಪ್ಪನವರು, ನಾನಲ್ಲ. ನೀವು ಕೇಳಿದ್ದೀರಲ್ಲ, ನೀವೆಲ್ಲರೂ ರೈತರ ಬಗ್ಗೆ ನೀವು ಕಾಳಜಿ ಹತ್ತಿಲ್ಲ. 4 ವರ್ಷದಲ್ಲಿ ಯಾವ ಹಳ್ಳಿಗೂ ನೀವು ಕಾಲಿಟ್ಟಿಲ್ಲ. ಮೊನ್ನೆ ಬಂದಂತ ವಿಧಾನಸಭಾ ಚುನಾವಣೆಯನ್ನು ಮಾತ್ರ ಬಂದಿದ್ದು ಅಂತ ನೆನ್ಪಿಡ್ಕೊಂಡಿದ್ರು. ನಾನು ಕೇಂದ್ರ ಮಂತ್ರಿ ಕೃಷಿ ಸಚಿವ ಆಗ್ತೇನೆ, ರೈತರ ಧ್ವನಿಯಾಗಿರ್ತೀನಿ ಅಂತ ಹೇಳಿದ್ರು. ಅಲ್ಲಿ ಯಾವ ಧ್ವನಿನೂ ಆಗದೆ ಹೋಗ್ಬೇಕು ನೀವು ಅಷ್ಟೇ, ಮತ್ ಜಾಗ ಎಲ್ಲೂ ಸಿಗೋದಿಲ್ಲ. ಯಾಕಂದ್ರೆ ಒಂದ್ಸರಿ ಮುಳುಗಡೆ ಆಗಿ ಹೋಗಿದ್ದೀವಿ. ಅರಣ್ಯ ಕಾಯ್ದೆ 1000 ಜನರಿಗೆ ನೋಟಿಸ್ ಕಳಿಸಿದ್ದಾರೆ. ಕೋರ್ಟ್ ಎಲ್ಲಿ ಗೊತ್ತಾ? ಬೆಂಗಳೂರಲ್ಲಿ ಕೋರ್ಟ್ ಇದೆ. ಅವ್ರ ಬಿಜೆಪಿ ನಾವು ಹಿಂಗ್ ಇಡ್ತಾರೆ, ನಾವು ಹಿಂಗ್ ಇಡ್ತೀವಿ ಅಷ್ಟೇ, ಹೌದಲ್ರ? ಹಿಂದುತ್ವದ ಪರವಾಗಿ ಮಾತಾಡ್ತಾರೆ. ಇವತ್ತು ನಾವು ಹಿಂದೂಗಳಲ್ವ? ಎಂಎಲ್ಎ ನೀವು ಆರಿಸಿದ್ದೀರಿ ಇವತ್ತು? ಏನಾದ್ರೂ ಟಾಗೋರ್ ತಿಮ್ಮಪ್ಪನವರು ಈ ಸರಿ ಗೆದ್ದಿದ್ರೆ ಸಮರ್ಥ ನಾಯಕತ್ವದ ಒಂದು ಒಳ್ಳೆ ಅಭ್ಯರ್ಥಿಗಳನ್ನ ಹಾಕಿದ್ದಾರೆ. ಯಾಕಂದ್ರೆ ಯಡಿಯೂರಪ್ಪನವರು ಅಂದ್ರೆ ಅರ್ಥ ಮಾಡ್ಕೋಬೇಕು, ಹೆದರಿಕೆ ಶುರುವಾಗಿದೆ ಇವತ್ತು ಅಂತ ಮಾತನ್ನು ಹೇಳ್ಬೇಕಾಗುತ್ತೆ. ಹೆದರಿಕೆ ಶುರುವಾಗಿದೆ ಅವ್ರಿಗೆ, ಇವತ್ತು ನಡುಕ ಶುರುವಾಗಿದೆ.